स्वागत है आपका बी न्यूज नेशन में। मैं हूं आबिद हुसैन शेख। श्रीलंका में हुए आतंकी हमले पर होम मिनिस्टर एमबी पाटिल की कड़ी निंदा। कोलंबो बम ब्लास्ट कृत्य को लेकर होम मिनिस्टर एमबी पाटिल ने इस घटना के बारे में बताते हुए कहा कि पूरे विश्व में इसको लेकर निंदा की जा रही है। इस घटना में कर्नाटका के दो लोग मारे जाने की खबर मिली है। उन मृतकों की पूरी जानकारी जुटाने में लगी है पुलिस, कहा एमबी पाटिल ने। बॉम्ब ब्लास्ट ಕರೆಯಿದರೆ ಅದು ಒಂದು ಸುಮಾರು 100 ಜನ ಜೀವಕ್ಕೆ ಹಾನಿಯಾಗಿದೆ ಅಂದರೆ ರಿಪೋರ್ಟ್ಸ್ ಆಫ್ ಇಂಥ ಕೃತ್ಯಗಳು ಯಾವುದೇ ದೇಶದಲ್ಲಾಗಲಿ ಯಾವುದೇ ಸಂಘಟನೆಗಳಾಗಲಿ ಇದು ನಮ್ಮ ಜನಸಾಮಾನ್ಯರ ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡುವಂಥದ್ದು ಒಂದು ಹೇಯ ಕೃತ್ಯ. ಇದನ್ನು ಇಡೀ ವಿಶ್ವ ದಿವಸ ಖಂಡಿಸ್ತಿದ್ದಾರೆ. ನಾನು ಕೂಡ ಗೃಹ ಸಚಿವರಾಗಿ ಯಾವುದೇ ಕೃತಿಗಳು ನಮ್ಮ ಬಲವಾಗಿ ಖಂಡಿಸ್ತೇವೆ. ಈಗ ಪ್ರಮುಖವಾಗಿ ಈ ಕೊಲಂಬೋದಲ್ಲಿ ನಮ್ಮ ರಾಜ್ಯದ ಸುಮಾರು 20 ಕನ್ಫರ್ಮ್ ನ್ಯೂಸ್ ತಿಳಿಸಿನಪ್ಪ ಹತ್ರ ಇದೆ. ಅದು ಕೂಡ ನಾನು ಬಹಳ ಗಂಭೀರವಾಗಿ ಕೆಲವು ವಿಚಾರಗಳು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಕನ್ಫರ್ಮ್ ಆಗಬಲ್ಲವರಿಗೆ ಅಂತ ನಾವು ಬಹಳ ಜವಾಬ್ದಾರಿಯುತವಾಗಿ ಸರ್ ಮಾತಾಡ್ತೇವೆ. ನಾವು ಫಸ್ಟ್ ರಿಪೋರ್ಟ್ ಫ್ರಮ್ ಕೊಲಂಬೋ. ನಾನು ನಿರಂತರವಾಗಿ ನಮ್ಮ ಡಿ ಜಿ ಪಿ ಮೇಡಮ್ ಹತ್ರ ತಿಳಿಸಿ ನಾನು ಸಂಪರ್ಕದಲ್ಲಿದ್ದೇನೆ. ಯಾಕಂದರೆ ಭಾಳ ಸೂಕ್ಷ್ಮ ವಿಚಾರಗಳಿಂದ ಮತ್ತು ಆ ಕುಟುಂಬಗಳು ಇಲ್ಲೇ ಒಂದು ಸ್ವಲ್ಪ ತಪ್ಪು ಮಾಡಿ ಹೋದರೆ ಆ ಕುಟುಂಬಕ್ಕೆ ಭಾಳಷ್ಟು ಒಂದು ಆಘಾತ ಆಗ್ತದೆ. ಅದಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಿನ್ನೆ ಬಂದಾದ್ಮೇಲೇ ನಾವು ಯಾಕಂದರೆ ಅದು ಅಲ್ಲಿಂದ ರಿಲೀಸ್ ಆಗಬೇಕಾಗಿರುವಂಥದ್ದು. ನಾವೆಲ್ಲರೂ ಕೂಡ ಇದು ರಾಜ್ಯದ ಜನರು ಅಲ್ಲಿದ್ದಾರೆ. ಅದಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ಕೇಳ್ತಾ ಇದ್ದೀವಿ. ಅಧಿಕಾರಿಗಳು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇಂಡಿಯನ್ ಎಂಬೇಸಿ ಶ್ರೀಲಂಕಾ ಕಷ್ಟಪಟ್ಟಿದ್ದಾರೆ. ಬಂದಿರುವ ಮಾಹಿತಿ ಅನ್ಕನ್ಫರ್ಮ್. ನಾನು ಇದನ್ನು ಕೂಡ ಇದು ಮಾಡೋಕ್ಕಾಗಲ್ಲ. ಕೆಲವು ಸುಷ್ಮಾ ಸ್ವರಾಜ್ ಅವರು ಕನ್ಫರ್ಮ್ ಮಾಡಿದರೆ ಕೆಲವು ಅಂದರೆ ಅದು ಅಕ್ಕಬೇಕಾಗುತ್ತೆ. ಅವರು ಮಾಡಿದ ಇಬ್ಬರು ಹನುಮಂತರಾಯಪ್ಪ ಮತ್ತು ಎಂ ರಂಗಪ್ಪ ಅಂತೇಳಿ ಇಬ್ಬರ ಬಗ್ಗೆ ಇವತ್ತು ಸರ್ ಸುದ್ದಿ ಬರ್ತಾ ಇದೆ. ಸಬ್ಜೆಕ್ಟ್ ಟು ಎಮ್ ಇ ಎ ವೆರಿಫಿಕೇಶನ್ಸ್ ನಾವು ಈಗಲೇ ಅದನ್ನು ಮಾತಾಡ್ತೀವಿ. ಅದಲ್ಲದೆ ಮೂರು ಜನ ಲಕ್ಷ್ಮೀ ನಾರಾಯಣ್, ಚಂದ್ರಶೇಖರ್ ಮತ್ತು ರಮೇಶ್ ಈ ಮೂರು ಜನ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಅದನ್ನು ಡಿಪಾರ್ಟ್ಮೆಂಟ್ನು ವೆರಿಫೈ ಮಾಡ್ತಾ ಇದ್ದಾರೆ. ಇದಲ್ಲದೆ
ಉಳಿದವ್ರ ಬಗ್ಗೆ ಮಾಹಿತಿಯನ್ನು ತರಿಸ್ಕೊಳ್ತಾ ನಡೆಯುತ್ತೆ. ಇವರು ಚಂದ್ರಶೇಖರ್ ಅನ್ನೋ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ನಮ್ಮ ದಿಗ್ಜಿಯವರಿಗೆ ತಿಳಿಸಲಭ್ಯ ಆಗ್ತಾ ಇಲ್ಲ. ಒಟ್ಟು 7 ಜನ ದಾಸರಲ್ಲಿ ಬೆಂಗಳೂರು ಮಾಹಿತಿ ಬರ್ತಾ ಇದೆ. ನಾನು ಈ ಸಂದರ್ಭದಲ್ಲೇ ಇಷ್ಟೇ ಹೇಳಕ್ ಬಯಸ್ತೇನೆ, ಇವೆಲ್ಲವೂ ಕೂಡ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಅಧಿಕೃತವಾಗಿ ಕಮ್ಯುನಿಕೇಶನ್ ಬಂದ ಮೇಲೆ ನಾವು ಜವಾಬ್ದಾರಿತವಾಗಿ ನಾನಾಗಲಿ ಗೃಹ ಸಚಿವನ ಆಗಲಿ ಅಥವಾ ತಾವು ಮಾಧ್ಯಮದವರಾಗಲಿ ಅದನ್ನ ಪ್ರಸಾರ ಮಾಡಲು ಸೂಕ್ತ. ಎಲ್ಲೋ ಒಂದು ಕಡೆ ತಪ್ಪಿದ್ರೆ ಎಡವಟ್ಟಾದ್ರೆ ಆ ಕುಟುಂಬಗಳಿಗಾಗುವಂಥ ಒಂದು ದೊಡ್ಡ ಆಘಾತ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತ. ಅದಕ್ಕೆ ದಯವಿಟ್ಟು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೋತೇನೆ, ಆಸ್ ಅಂಡ್ ವ್ಯಾನ್ ಅಫಿಷಿಯಲ್ ಆಗಿರೋ ದಿವಸ ನಮಗೆ MEA ಕಮ್ಯುನಿಕೇಷನ್ ಬರ್ತದೆ ಅಥವಾ MEA ಕಮ್ಯುನಿಕೇಷನ್ಸು ಎಲ್ಲ ಇಂಗ್ಲೀಷ್ ಚಾನಲ್ ಮೇಲೆ ಡೈರೆಕ್ಟ್ ಆಗಿ ತಮಗೂ ಕೂಡ ಬರ್ತವೆ. ಬಂದಾಗ ಅಫಿಷಿಯಲ್ ಆಗಿ ಸುಷ್ಮಾ ಸ್ವರಾಜ್ರಾಗಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಸೆಕ್ರೆಟರಿ ಅಥವಾ ಕನ್ಫರ್ಮ್ ಆದರೆ ನಮ್ಮ ಇಲಾಖೆಯ DGP ಮೇಡಮ್ ಅವರು ಈ ಬಗ್ಗೆ ಒಂದು ಸೂಕ್ತವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಕನ್ಫರ್ಮ್ ಆಗಿ ಜವಾಬ್ದಾರಿಯುತವಾಗಿ और खबरों के लिए देखते रहिए बी न्यूज नेशन. वेंटेज मोटर्स, OPP सैनिक स्कूल, फर्स्ट गेट, तरबीर रोड, विजयपुर. कॉन्टैक्ट नंबर 9731512783, 9731512793. ವೆಸ್ಪಾದಲ್ಲಿ ವೆರೈಟಿ ಬೇರೆ ಬೇರೆ ಮಾಡಲ್ಸ್ ಆಮೇಲೆ ಏಪ್ರಿಲ್ ಅದರದು ಬೇರೆ ಬೇರೆ ಮಾಡಲ್ಸ್. ಸೊ ಎಲ್ಲರೂ ವೆಸ್ಪಾ ಅಂದರೆ ತುಂಬ ಭಾಳ ಕಾಸ್ಟ್ಲಿ ಐತೆ ಅಂತ ಅನ್ಕೊತಾರೆ. ಬಟ್ ಅಷ್ಟೇನು ಕಾಸ್ಟ್ಲಿ ಇಲ್ಲ. ಶೋರೂಮ್ ವಿಸಿಟ್ ಮಾಡಿರಿ, ಎಷ್ಟೋ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಈ ಗಾಡಿ ಹೆಂಗೈತೆ ನಿಮಗೆ ಗೊತ್ತಾಗುತ್ತೆ. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ ಟೆಂಪಲ್ ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್. ಮೊಬೈಲ್ ನಂಬರ್ 7030170909. के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं.